ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಸಂದೇಶ ಇವತ್ತು ನಾವು ಕೆಪಿಎಸ್ಸಿಯ ಗ್ರೂಪ್ ಸಿ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಾಗೂ ಬೇರೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತಹ ಪೇಪರ್ ಟು ಸಂವಹನ ಪತ್ರಿಕೆಯ ಸಾಮಾನ್ಯ ಕನ್ನಡದ ವಿಷಯದ ಮ್ಯಾರಥಾನ್ ಕ್ಲಾಸ್ ಅನ್ನು ಮಾಡುತ್ತಿದ್ದೇವೆ ಸೊ ದಿಸ್ ಈಸ್ ಅ ಮ್ಯಾರಥಾನ್ ಕ್ಲಾಸ್ ಫಾಸ್ಟ್ ಆಗಿ ಆದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೇಕು ಅಂತ ಈ ಕ್ಲಾಸಿನಲ್ಲಿ ಸಂಧಿ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬೇಕು ಸೊ ಸಾಮಾನ್ಯ ಕನ್ನಡದಲ್ಲಿ ಒಂದೇನು ಅಂದ್ರೆ ಎವ್ರಿ ವ್ಯಾ ಪ್ರತಿ ವ್ಯಾಕರಣದಿಂದ ಒಂದು ಎರಡು ಕ್ವೆಶನ್ ಬರುತ್ತೆ ಸಂಧಿ ಸಮಾಸ ಅಲಂಕಾರ ಎಲ್ಲ ಭಾಗಗಳಿಂದ ಒಂದ್ ಪ್ರಶ್ನೆ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಅಥವಾ ಮೂರ್ ಪ್ರಶ್ನೆ ಮ್ಯಾಕ್ಸಿಮಮ್ ಸಂಧಿಯಲ್ಲಿ ಇರೋದ್ರಲ್ಲಿ ಒಂದ್ ಎರಡರಿಂದ ಮೂರ್ ಪ್ರಶ್ನೆ ಬರುವ ಚಾನ್ಸ್ ಇದೆ ಸೊ ಹೈಯೆಸ್ಟ್ ಅಂದ್ರೆ ಸಂಧಿಯಲ್ಲಿ ಕ್ವಶನ್ಸ್ ರೆಗ್ಯುಲರ್ ಆಗಿ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಬರ್ತಾ ಇದೆ ಸೊ ಸಂಧಿ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡೋಣ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಪ್ರಶ್ನೆಗಳು ಬರ್ತಾ ಇದೆಯಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಸಂಧಿ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಇದೆಯಾ ಅನ್ನೋದಕ್ಕೆ ಪ್ರೂಫ್ ಇದು ಇಲ್ಲಿ ನೋಡ್ಬೋದು ನೀವು ಜನರು ಪ್ಲಸ್ ಎಲ್ಲ ಇದು ಯಾವ ಸಂಧಿ ಸಂಧಿ ಲೋಪ ಸಂಧಿ ಲೋಪ ಸಂಧಿ ಇದನ್ನು ಬಿಡಿಸಿದಾಗ ಏನಾಗುತ್ತೆ ಅಂತ ಸಂಧಿ ಬಿಡಿಸಿದಾಗ ಏನಾಗುತ್ತೆ ಅಂತ ನೆಕ್ಸ್ಟ್ ಇದು ಯಾವ ಸಂಧಿ ಅಂತ ಇದು ಎಲ್ಲ ಯಾವ ಸಂಧಿಗಳು ಅಂತ ರಿಲೇಟೆಡ್ ಕ್ವೆಶನ್ಸ್ ಸಂಧಿ ರಿಲೇಟೆಡ್ ಮತ್ತು ಇದನ್ನು ಸೇರಿಸಿ ಬರೆದಾಗ ಬಿಟ್ಟಿದ್ದನ್ನು ಸೇರಿಸಿ ಬರೆದಾಗ ಏನಾಗುತ್ತೆ ಅಂತ ಇದು ಕೂಡ ಸಂಧಿ ರಿಲೇಟೆಡ್ ಕ್ವೆಶನ್ ಮತ್ತು ಇದನ್ನು ಬಿಡಿಸಿ ಬರೆದಾಗ ಇದನ್ನು ಬಿಡಿಸ್ಬಾರ್ದಾಗ ಏನಾಗುತ್ತೆ ಅಂತ ಇದು ಕೂಡ ಸಂಧಿ ರಿಲೇಟೆಡ್ ಕ್ವಶನ್ಸೇ ಆಗುತ್ತೆ ಇದೆಲ್ಲ ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಸೊ ಮೊದಲನೆಯದಾಗಿ ಸಂಧಿ ಎಂದರೇನು ಅಂತ ಕೇಳಿದಾಗ ಆ ಡೆಫಿನೇಷನ್ಸ್ ಬೇಸಿಕ್ಸ್ ಗೊತ್ತಿರಬೇಕು ಆ ಎರಡು ಅಕ್ಷರಗಳ ನಡುವೆ ಸ್ವರ ಇಲ್ಲವೇ ವ್ಯಂಜನ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸುವುದು ಸಂಧಿ ಎನಿಸಿಕೊಳ್ಳುವುದು ಸೊ ಎರಡು ಪದಗಳು ಎ ಪ್ಲಸ್ ಬಿ ಎರಡು ಎರಡಕ್ಕೂ ಮೊದಲನೇದಾಗಿ ಅರ್ಥ ಇರಬೇಕು ಸೊ ಬಿಡಿಸಿದಾಗ ಎರಡು ಪೂರ್ವ ಪದಕ್ಕೂ ಉತ್ತರ ಪದಕ್ಕೂ ಅರ್ಥ ಇರುತ್ತೆ ಅದು ಎರಡು ಸೇರಿದಾಗ ಒಂದು ಹೊಸ ಪದವಾಗುತ್ತೆ ಆ ಪದಕ್ಕೂ ಅರ್ಥ ಇರುತ್ತದೆ ಸೊ ಈ ತರದ ಸೇರುವಿಕೆಯನ್ನ ನಾವು ಸಂಧಿ ಅಂತ ಕರಿತೀವಿ ಮೊದಲನೆಯದಾಗಿ ಕನ್ನಡ ಕನ್ನಡ ಭಾಷೆಯಲ್ಲಿ ಎರಡು ತರದ ಸಂಧಿಗಳು ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಅಂದ್ರೆ ಏನು ಅಂದ್ರೆ ಪದಗಳು ಯಾವಾಗ ಆ ಕನ್ನಡ ಪದಗಳಾಗಿರುತ್ತವೋ ಅದು ಕನ್ನಡ ಸಂಧಿ ಅಂತ ಆಗತ್ತೆ ಈ ಭಾಗದಲ್ಲಿ ನಾವು ಕನ್ನಡ ಸಂಧಿಗಳನ್ನ ನೋಡ್ತೀವಿ ಮುಂದಿನ ಭಾಗದಲ್ಲಿ ಸಂಸ್ಕೃತ ಸಂಧಿಗಳನ್ನ ನೋಡೋಣ ಕನ್ನಡ ಸಂಧಿಗಳಲ್ಲಿ ಯಾವ ತರದ್ದು ಅಂತ ಅಂದ್ರೆ ಲೋಪಸಂಧಿ ಆಗಮ ಸಂಧಿ ಹಾಗೂ ಆದೇಶ ಸಂಧಿ ಈ ಮೂರು ಸಂಧಿಗಳು ಕನ್ನಡವು ಅದರಲ್ಲಿಯೂ ಒಂದು ವೇಳೆ ಪ್ರಶ್ನೆ ಬಂದರೆ ಲೋಪ ಮತ್ತು ಆಗಮ ಸಂಧಿ ಸಂಧಿಗಳು ಮತ್ತು ಆದೇಶ ಸಂಧಿ ವ್ಯಂಜನ ಸಂಧಿ ಓಕೆ ಸೊ ಇವೆರಡು ಸ್ವರಸಂಧಿಗಳು ಸ್ವರಸಂಧಿಗಳು ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಅಂತ್ಯದಲ್ಲಿ ಸ್ವರಗಳಿರುತ್ತದೆ ಮತ್ತು ಅದನ್ನು ಸೇರಿದಾಗ ಒಂದು ಸ್ವರ ಲೋಪ ಆಗುತ್ತೆ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಮೊದಲಿನಲ್ಲಿ ವ್ಯಂಜನಗಳಿರುತ್ತದೆ ಅಂತ ನೋಡ್ಕೋಬಹುದು ಸೊ ಇದು ಸಂಕ್ಷಿಪ್ತವಾದ ಡೆಫಿನೇಷನ್ ನಿಮ್ ಡೀಟೇಲ್ ಆಗಿ ನೀವು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡುವ ಅವಶ್ಯಕತೆ ಇರೋದಿಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಓನ್ಲಿ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಮೊದಲನೆಯದಾಗಿ ಲೋಪ ಸಂಧಿ ನಾವು ನೋಡಿದ್ವಿ ಕನ್ನಡ ಸಂಧಿಯಲ್ಲಿ ಒನ್ ಆಫ್ ದ ಸಂಧಿ ಯಾವ ಸಂಧಿ ಇದು ಅಂದ್ರೆ ಸ್ವರ ಸಂಧಿ ಏನು ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾಗುತ್ತದೆ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಕಾರ್ಯದಲ್ಲಿ ಲೋಪವಾಗುತ್ತದೆ ಅಂದ್ರೆ ಏನರ್ಥ ಇದು ಪೂರ್ವ ಪದ ಹಾಗೂ ಇದು ಉತ್ತರ ಪದ ಪೂರ್ವ ಪದದ ಕೊನೆಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಪ್ಲಸ್ ಎಲ್ಲ ಈಗ ಉದಾಹರಣೆಗೆ ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ನಾವೆಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಗೆ ನಾವು ಎಲ್ಲ ಸೇರಿ ಅಂತ ಈ ಪೂರ್ವ ಪದದ ಸ್ವರ ಏನಿದೆ ಇಲ್ಲಿ ನೋಡ್ಬೇಕು ನೀವು ಇಲ್ಲಿ ಸ್ವರ ಇರುತ್ತದೆ ಸೊ ಈ ಪೂರ್ವ ಪದದ ಸ್ವರ ಅಂದ್ರೆ ವು ಲೋಪವಾಗಿ ಬಂದು ಸೇರುವುದಕ್ಕೆ ನಾವು ಲೋಪಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಇನ್ನೊಂದು ಊರೊಳಗೆ ಅಂತ ಇದೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಊರ ಒಳಗಡೆ ಹೋದ್ವಿ ಅಂತ ಹೇಗೆ ಅದನ್ನ ಹೇಳೋದು ಅಂದ್ರೆ ಊರ ಪ್ಲಸ್ ಒಳಗೆ ಊರ ಅಂದ್ರೆ ಊರು ಒಳಗೆ ಅಂದ್ರೆ ಎರಡೂ ಪದಕ್ಕೆ ಅರ್ಥ ಇದೆ ಇಲ್ಲಿ ನೋಡ್ಬೋದು ನಿಮ್ಗೆ ಅಕಾರ ಇದೆ ಇಲ್ಲಿ ಓ ಇದೆ ಸೊ ಈ ಓ ಬಂದು ಅ ಅನ್ನ ರಿಪ್ಲೇಸ್ ಮಾಡಿದಾಗ ಬರುವುದು ರೋ ಆಯ್ತಾ ಈಗ ಅಕಾರವು ಲೋಪವಾಗಿದೆ ಅಂತ ಹೇಳ್ತೀವಿ ಸೊ ಇದನ್ನ ನಾವು ಲೋಪಸಂಧಿ ಅಂತ ಗುರುತಿಸ್ತಾ ಇದ್ದೀವಿ ಆ ಬಹಳಷ್ಟು ಸಂಧಿಗಳಲ್ಲಿ ಲೋಪಸಂದಿ ಆದಾಗ ನಮ್ಗೆ ಪೂರ್ವ ಪದದ ವ್ಯಂಜನ ಹಂಗೆ ಇರುತ್ತೆ ನೀವು ನೋಡ್ಕೋಬೇಕು ಇಲ್ಲಿ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಉತ್ತರ ಪದದ ಫಸ್ಟ್ ಲೆಟರ್ ನೋಡ್ಕೋಬೇಕು ಅದು ಒಂದು ವೇಳೆ ಸ್ವರವಾಗಿದ್ದಲ್ಲಿ ಲೋಪಸಂಧಿ ಇರುವ ಚಾನ್ಸ್ ಇರುತ್ತದೆ ಗೊತ್ತಾಯ್ತಾ ಸೊ ಅದೊಂದು ಟ್ರಿಕ್ ಅಥವಾ ಟಿಪ್ ಮುಂದಿನ ಸಂಧಿ ನೆಕ್ಸ್ಟ್ ಸಂಧಿ ಬಂದು ಆಗಮ ಸಂಧಿ ಏನಪ್ಪ ಆಗಮ ಸಂಧಿ ಅಂದ್ರೆ ಯಕಾರಾಗಮ ಸಂಧಿ ಅಂತ ಹೇಳ್ತಾರೆ ಎರಡು ತರದ್ದು ಒಂದು ಯಕಾರಾಗಮ ಇನ್ನೊಂದು ವಕಾರಾಗಮ ಯಕಾರಾಗಮದಲ್ಲಿ ಏನಾಗತ್ತೆ ಅಂದ್ರೆ ಪೂರ್ವ ಪದದಲ್ಲಿ ಸೊ ಪೂರ್ವ ಪದದಲ್ಲಿ ನಮ್ಗೆ ಪೂರ್ವ ಪದ ಎಂಡ್ ಆಗುವಲ್ಲಿ ನಮಗೆ ಆ ಇ ಐ ಹಾಗೂ ಎ ಮತ್ತು ಎ ಬಂದು ಪ್ಲಸ್ ಮುಂದಿನ ಆ ಉತ್ತರ ಪದದಲ್ಲಿ ಸ್ವರವಿದ್ದಾಗ ಅದನ್ನು ನಾವು ಯಕಾರಾಗಮ ಅಂತ ಗುರುತಿಸ್ಕೋಬಹುದು ಎರಡು ಕಂಡೀಷನ್ ಇದೆ ಯಕಾರಾಗಮಕ್ಕೆ ಫಾರ್ ಎಕ್ಸಾಂಪಲ್ ಹಿಡಿ ಪ್ಲಸ್ ಎಂದು ಇಲ್ಲಿ ನೋಡಬೇಕು ನೀವು ಇ ಇದೆ ಸೊ ಹಿಡಿ ಇ ಓಕೆ ಇದು ಒಂದು ಕಂಡೀಷನ್ ಟಿಕ್ ಆಗಿದೆ ಸೆಕೆಂಡ್ ಪಾರ್ಟ್ ಉತ್ತರ ಪದದ ಸ್ಟಾರ್ಟಿಂಗ್ ಸ್ವರ ಇದೆ ಓಕೆ ಸೊ ಇದೆರಡು ಸೇರಿದಾಗ ಹಿಡಿ ಎಂದು ಅಂತ ಆಗುತ್ತೆ ಸೊ ಆ ಮಗುವಿಗೆ ತಂದೆ ತನ್ನ ಕೈ ಹಿಡಿ ಎಂದು ಹೇಳಿದನು ಅಂತ ಅಂದಾಗ ಆಗುತ್ತೆ ಸ್ತ್ರೀ ಪ್ಲಸ್ ಎಂಬ ಇಲ್ಲಿ ಈ ಇದೆ ಸೊ ಇಲ್ಲಿ ನೋಡ್ಕೋಬೇಕು ನಮ್ಮ ಕಂಡೀಷನ್ ಈ ಕಂಡೀಷನ್ ಟಿಕ್ ಆಗಿದೆ ಎಂಬ ಅನ್ನೋದಕ್ಕೆ ಇಲ್ಲಿ ಸ್ವರ ಇದೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಇದೆರಡು ಸೇರಿದಾಗ ಆಗುವುದು ಸ್ತ್ರೀ ಎಂಬ ಯಕಾರಾಗಮ ಸಂಧಿ ಆಗ್ತಾ ಇದೆ ಇಲ್ಲಿ ಸೊ ಫಾರ್ ಎಕ್ಸಾಂಪಲ್ ಜಿ ಎಸ್ ಎಸ್ ಶಿವರುದ್ರ ಜಿ ಎಸ್ ಶಿವರುದ್ರಪ್ಪ ಅವರ ಪದ್ಯ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದ್ದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂದ ಹೇಳಾಗ ಅಲ್ಲಿ ಸ್ತ್ರೀ ಎಂದರೆ ಯವಕರ ಬರುತ್ತೆ ಇದು ಯಕಾರಾಗಮ ಮುಂದೆ ಆಗಮ ಸಂಧಿಯಲ್ಲಿ ನಾವಾಗ್ಲೇ ಹೇಳಿದಂಗೆ ವಕಾರಾಗಮ ಸಂಧಿ ಅಂತ ವಕಾರಾಗಮ ಸಂಧಿ ಎರಡು ಒಂದು ಊಕಾರ ಊಕಾರ ರುಕಾರ ಓಕಾರ ಔಕಾರ ಎಂಬೂಗಳ ಮುಂದೆ ಸ್ವರ ಬಂದರೆ ನಡುವೆ ವಕಾರ ಬರುತ್ತದೆ ಸೊ ಉ ಹಾಗೂ ಔ ಇದಿಷ್ಟು ಇರಬೇಕು ಪ್ಲಸ್ ಅದರ ಮುಂದೆ ಒಂದು ಸ್ವರ ಇರಬೇಕು ರೈಟ್ ಸೊ ಇಲ್ಲಿ ನೋಡ್ಬೇಕು ನಾವು ಕೊಡು ಪ್ಲಸ್ ಉದು ಇಲ್ಲಿ ಉ ಇದೆ ಓಕೆ ಸೊ ನಮ್ಮ ಫಸ್ಟ್ ಕಂಡೀಷನ್ ಟಿಕ್ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಉತ್ತರ ಪದದಲ್ಲಿ ಸ್ವರ ಇದೆ ಸೊ ನಮಗೆ ಏನಾಗಬೇಕು ವ ಬರಬೇಕು ಕೊಡುವುದು ಆಗುತ್ತೆ ಇದರ ಸ್ವರ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ರೈಟ್ ಗೋ ಪ್ಲಸ್ ಇನಾ ಗೋ ಇದೆ ಇಲ್ಲಿ ಊಕ ಅಲ್ಲ ಓಕಾರ ಇದೆ ಓಕೆ ಪ್ಲಸ್ ಗೋವಿನ ವಕಾರ ಬಂತು ಇಲ್ಲಿ ಸೊ ಇದು ವಕಾರಾಗಮ ಸಂಧಿ ಎನ್ನುವುದು ಗೋವಿನ ಅಂತ ಆಗತ್ತೆ ನೆಕ್ಸ್ಟ್ ಸಂಧಿ ಬಂದು ಆದೇಶ ಸಂಧಿ ಇದು ಒಂದು ವ್ಯಂಜನ ಸಂಧಿ ಅಂತ ಆಗ್ಲೇ ಹೇಳಿದ್ವಿ ಹೇಗೆ ಅಂತ ಅಂದ್ರೆ ಉತ್ತರ ಪದದ ಮೊದಲಿನ ಮೊದಲು ಮೊದಲಿನ ಕ ಕಪಗಳಿಗೆ ಗ ದ ಗಳು ಆದೇಶವಾಗುವುದರಿಂದ ಈ ಸಂಧಿಯನ್ನು ಆದೇಶ ಸಂಧಿ ಅಂತ ಕರೀತಾರೆ ಇಲ್ಲಿ ಒಂದೇ ಒಂದು ಟೆಕ್ನಿ ಒಂದೇ ಒಂದು ಕಂಡೀಷನ್ ನೋಡಬೇಕು ನಾವು ಉತ್ತರ ಪದದ ಮೊದಲನೆಯ ಅಕ್ಷರ ಉತ್ತರ ಪದದ ಮೊದಲನೆಯ ಅಕ್ಷರ ಕ ಇತ್ತ ಮಳೆ ಪ್ಲಸ್ ಕಾಲ ಗಾಲ ಕಗೆ ಪ ಬರುವುದು ಕಗೆ ಗ ಬರುವುದು ಸೊ ಮಳೆಗಾಲದಲ್ಲಿ ನಾವು ಆಡಿದೆವು ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಇಲ್ಲಿ ಇಲ್ಲಿ ನೋಡ್ಬೇಕು ನೀವು ತ ಇದೆ ತಗೆ ದ ಬರುತ್ತದೆ ಬೆಟ್ಟದಾವರೆ ಇಲ್ಲಿ ಎಲ್ಲೋ ಒಂದು ಮೇಲ್ಗಡೆ ಒಂದು ಬೆಟ್ಟದಾವರೆ ಇದೆ ಅಂತ ಹೂ ಹೂ ಪ್ಲಸ್ ಪುಟ್ಟಿ ಪ ಇದೆ ಇಲ್ಲಿ ಉತ್ತರ ಪದದ ಮೊದಲನೆಯ ಅಕ್ಷರ ಮಾತ್ರ ನೋಡಬೇಕು ಪ ಗೆ ರೀಪ್ಲೇಸ್ಮೆಂಟ್ ಬಂದು ಬುಟ್ಟಿ ಪ ಗೆ ಬ ಬರುವುದು ಹೂ ಬುಟ್ಟಿ ಆದೇಶವಾಗುವುದು ಅದನ್ನ ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ರೈಟ್ ಸೊ ಈ ಮೂರು ಸಂಧಿಗಳು ಕನ್ನಡದ ಸಂಧಿಗಳು ಬಹಳಷ್ಟು ಪ್ರಶ್ನೆಗಳು ಈ ಮೂರು ಸಂಧಿಗಳಲ್ಲೇ ಸಾಲ್ವ್ ಆಗ್ಬಿಡುತ್ತೆ ಈಗ ಪ್ರಶ್ನೆಗಳನ್ನ ನೋಡೋಣ ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿ ಮೊದಲನೆಯದಾಗಿ ಉತ್ತರ ಪದದಲ್ಲಿ ಎ ಇದೆ ಸೊ ಇದು ಸ್ವರಸಂಧಿ ಅಂತ ಆಯ್ತು ಸ್ವರಸಂಧಿ ಆದ ತಕ್ಷಣ ನಮಗೆ ಸರಿ ದೀರ್ಘ ಗುಣಸಂಧಿ ಲೋಪ ಲೋಪಸಂಧಿ ಲುಪ್ತ ಸಂಧಿ ಅಂತ ಇದೆ ಓಕೆ ಜನರು ಪ್ಲಸ್ ಎಲ್ಲ ಇಲ್ಲಿ ಉಕ್ಕ ಇದೆ ಫೈನಲಿ ಎಲ್ಲ ಅಲ್ಲಿ ಏಕಾರ ಇದೆ ಅಂದ್ರೆ ಇದು ಇಲ್ಲಿ ಬಂದಿದೆ ಇದು ಲೋಪವಾಗಿದೆ ಸೊ ಇದು ಲೋಪಸಂಧಿ ಸೊ ಜನರೆಲ್ಲ ಸೇರಿ ಆ ಸಂಭ್ರಮವನ್ನ ಆಚರಿಸಿದರು ಅಂತ ಹೇಳ್ತೀವಿ ಸೊ ಇದು ಲೋಪಸಂಧಿ ಮುಂದೆ ಕರಗದಿದ್ದರೆ ಇದನ್ನು ಬಿಡಿಸಿ ಬರೆಯಿರಿ ಫಾರ್ ಎಕ್ಸಾಂಪಲ್ ಈ ಐಸು ಕರಗದಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ಕರಗಿದೆ ಕರಗದಿದ್ದರೆ ಹೇಗೆ ಬಿಡಿಸೋದು ಅಂತ ನೋಡಿದಾಗ ಕರಗದೆ ಪ್ಲಸ್ ಇದ್ದರೆ ಯಾಕಂದ್ರೆ ಕರಗದೆ ಎರಡು ಪದಕ್ಕೆ ಅರ್ಥ ಇರಬೇಕು ಸೊ ಕರಗದೆಯಲ್ಲಿ ಅಂದ್ರೆ ವಿತೌಟ್ ಮೆಲ್ಟ್ ಮೆಲ್ಟ್ ಆಗದೆ ಇದ್ದರೆ ಮೆಲ್ಟ್ ಆಗದೆ ಅನ್ನೋದಕ್ಕೆ ಇಲ್ಲಿ ಇಕಾರ ಇದೆ ಇಲ್ಲಿ ಇಕಾರ ಇದೆ ಇದನ್ನು ಲೋಪ ಮಾಡಿ ಇದು ಬಂದು ಸೇರುವುದಕ್ಕೆ ನಾವು ಲೋಪಸಂಧಿ ಅಂತೀವಿ ಇದು ಕರಗದಿದ್ದರೆ ಆಗತ್ತೆ ಆಪ್ಷನ್ ಟು ಎಸ್ ರೈಟ್ ಮುಂದೆ ಬೆಟ್ಟದ ಅವರೆ ಇಸ್ ಈಕ್ವಲ್ ಟು ಬೆಟ್ಟದ ಅವರೆ ಇದು ಯಾವ ಸಂಧಿ ನಾವು ಇವಾಗಲೇ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ ಅದೇ ಪ್ರಶ್ನೆ ಎಕ್ಸಾಮ್ ಅಲ್ಲು ಬಂದಿದೆ ಯಾವ ಸಂಧಿ ಅಂದ್ರೆ ಒಂದೇ ಒಂದು ಕಂಡೀಷನ್ ನೋಡಬೇಕು ಫಸ್ಟ್ ಈ ಕಡೆ ಈ ಕಡೆ ವ್ಯಂಜನ ಇದೆ ಇದು ವ್ಯಂಜನ ಸಂಧಿ ಉತ್ತರ ಪದದ ಫಸ್ಟ್ ಅಲ್ಲಿ ತ ಇದೆ ಸೊ ಇದು ಆದೇಶ ಸಂಧಿ ಆಗ್ಬೇಕು ತ ದ ಬರಬೇಕು ಸರಿಯಾಗಿದೆ ಆದೇಶ ಸಂಧಿ ಆಪ್ಷನ್ ಥ್ರೀ ಇಸ್ ರೈಟ್ ಮಾರ್ಕ್ ಮಾಡ್ಕೊಳ್ಳೋದು ಮುಂದಿನ ಪ್ರಶ್ನೆ ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ ಇಲ್ಲಿ ನೋಡ್ಬೇಕು ನೀವು ಉಂಡೆ ಪ್ಲಸ್ ಗಟ್ಟುವ ಅಂತ ಬರಲಿದೆ ಸೊ ಉಂಡೆಗಟ್ಟುವ ಅನ್ನುವ ಪದ ಉಂಡೆ ಪ್ಲಸ್ ಕಟ್ಟುವ ಅನ್ನುವ ಅಂತ ಆಗ್ಬೇಕು ಇವನಿದಾರೆ ಇವರು ಉಂಡೆ ಕಟ್ತಾ ಇದ್ದಾರೆ ಇದನ್ನ ಇದನ್ನ ಉಂಡೆ ಕಟ್ಟಿ ಏನೋ ಮಾಡ್ತಾರೆ ಅಂತ ಆಗತ್ತೆ ಸೊ ಇಲ್ಲಿ ಇದನ್ನು ಬಿಡಿಸಿದಾಗ ಉತ್ತರ ಪದದ ಮೊದಲಿನಲ್ಲಿ ಕ ಕಾರ ಇದೆ ಅಂದ್ರೆ ಕಂಡೀಷನ್ ಫಾರ್ ಆದೇಶ ಸಂಧಿ ಫುಲ್ಫಿಲ್ ಆಗಿದೆ ಆದೇಶ ಸಂಧಿ ಫುಲ್ಫಿಲ್ ಆದಾಗ ನಮಗೆ ಬರುವುದು ಉಂಡೆ ಪ್ಲಸ್ ಕಟ್ಟುವ ಉಂಡೆಗಟ್ಟುವ ಅಲ್ಲ ಉಂಡೆ ಪ್ಲಸ್ ಕಟ್ಟುವ ಉಂಡೆಗಟ್ಟುವ ಆದೇಶ ಸಂಧಿಯಾಗಿ ಹೊರಹೊಮ್ಮುತ್ತದೆ ಇದು ಮುಂದಿನ ಪ್ರಶ್ನೆ ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದಾಗ ಅಂತ ಇದೆ ಅಂತೆ ಇಲ್ಲಿ ಏಕಾರ ಇದೆ ಆಗದು ಆಕಾರ ಇದೆ ಇದನ್ನು ಸೇರಿಸಿ ಬರೆದಾಗ ಈ ಏಕಾರ ಹೋಗುತ್ತದೆ ಯಾಕಂದ್ರೆ ಯಕಾರಾಗಮ ಸಂಧಿಯಲ್ಲಾಗ್ಲಿ ವಕಾರಾಗಮ ಸಂಧಿಯಲ್ಲಾಗ್ಲಿ ಈ ಏಕಾರ ಇರುವಾಗ ಯಕಾರ ಬರುವುದಿಲ್ಲ ಸೊ ಇದು ಈ ಅಕಾರ ಬಂದು ಇಲ್ಲಿ ಸೇರುತ್ತದೆ ಇದು ಅಂತಾಗದುವಾಗಿ ಲೋಪಸಂಧಿ ಆಗುತ್ತೆ ರೈಟ್ ಸೊ ಈ ತರದ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬಹಳಷ್ಟು ಬರುತ್ತೆ ಮೂರು ಪ್ರಶ್ನೆಗಳಾದ್ರೂ ಬರ್ಬೋದು ಬಿಡಿಸುವ ಪ್ರಶ್ನೆಗಳನ್ನು ಸೇರಿದ್ರೆ ನಾಲ್ಕರಿಂದ ಐದು ಪ್ರಶ್ನೆಗಳಾದ್ರೂ ಬರಬಹುದು ಸಂಧಿಯಲ್ಲಿ ಈಗ ಕೆಲವಷ್ಟು ಸಂಧಿಗಳನ್ನು ನಾವೇ ಬಿಡಿಸಿ ನೋಡೋಣ ಹೇಗೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಫಾರ್ ಎಕ್ಸಾಂಪಲ್ ಬೇರೆ ಪ್ಲಸ್ ಒಬ್ಬ ಇಲ್ಲಿ ನೋಡಬೇಕು ಬೇರೆ ಇಲ್ಲಿ ಏಕಾರ ಇದೆ ಒಬ್ಬ ಏನಾಗಬೇಕು ನಮಗೆ ಬೇರೊಬ್ಬ ಆಗತ್ತೆ ಈ ಏಕಾರ ಲೋಪವಾಗುತ್ತದೆ ಇದು ಲೋಪಸಂಧಿ ಊರ ಪ್ಲಸ್ ಒಳಗೆ ಇಲ್ಲಿ ನೋಡ್ಬೇಕು ಅ ಇದೆ ಇಲ್ಲಿ ಲೋ ಇಲ್ಲಿ ಒಂದು ಸಂಧಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಊರೊಳಗೆ ಅಂತ ಆಗತ್ತೆ ಸೊ ಈ ಅಕಾರ ಲೋಪವಾಗ್ತಾ ಇದೆ ಇದು ಲೋಪ ಸಂಧಿ ಹುಚ್ಚು ಪ್ಲಸ್ ಎದ್ದು ಅಂತ ಇದೆ ಇದು ಉಕಾರ ಇದೆ ಇಲ್ಲಿ ಉಕಾರ ಸೊ ಇಲ್ಲಿ ಬಂದು ಹುಚ್ಚೆದ್ದು ಅಂತಾಗತ್ತೆ ಇಲ್ಲಿ ಏಕಾರವು ಇಲ್ಲಿ ಬಂದಿದೆ ಸೊ ಇದು ಕೂಡ ಇಲ್ಲಿ ಲೋಪವಾಗ್ತಾ ಇದೆ ಇಲ್ಲಿ ವೂ ಇದೆ ಎ ಇದೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಓಕೆ ಇದು ಕೂಡ ಇಲ್ಲಿ ಉಕಾರ ಲೋಪವಾಗ್ತಾ ಇದೆ ಮಾತು ಪ್ಲಸ್ ಅನ್ನು ಮಾತನ್ನು ಈ ಉಕಾರ ಇಲ್ಲಿ ಲೋಪವಾಗ್ತಾ ಇದೆ ಇವೆಲ್ಲವೂ ಲೋಪ ಸಂಧಿ ಅಂತ ಗೊತ್ತಿಸ್ಕೋಬಹುದು ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡೋಣ ಕೈ ಪ್ಲಸ್ ಎತ್ತು ಸೊ ಇಲ್ಲಿ ಸ್ವರ ಯಾವಿದೆ ಐ ಇದೆ ಪ್ಲಸ್ ಉತ್ತರ ಪದದ ಸ್ಟಾರ್ಟಿಂಗ್ ಏನಿದೆ ಸ್ವರ ಇದೆ ಸೊ ನಮ್ಮ ಎರಡು ಕಂಡೀಷನ್ ಟಿಕ್ ಆಗಿದೆ ಯಾವುದಕ್ಕೆ ಯಕಾರಾಗಮ ಸಂಧಿ ಸೊ ಇದಕ್ಕೆ ನಾವು ಕೈ ಪ್ಲಸ್ ಎತ್ತು ಕೈ ಎತ್ತು ಅಂತ ಮಾಡ್ಕೋಬಹುದು ಸಂಧಿ ಗುಡಿ ಪ್ಲಸ್ ಅಲ್ಲಿ ಇಲ್ಲೇನಿದೆ ಇ ಕಾರ ಇದೆ ಸೊ ಈ ಒನ್ ಆಫ್ ದ ಕಂಡೀಷನ್ಸ್ ಪ್ಲಸ್ ಸ್ವರ ಇದೆ ಇದೆರಡು ಸೇರಿದಾಗ ಏನಾಗುತ್ತೆ ಗುಡಿಯಲ್ಲಿ ಇದೇ ತರ ಗಡಿಯಲ್ಲಿ ಗಡಿ ಪ್ಲಸ್ ಅಲ್ಲಿ ಗಡಿಯಲ್ಲಿ ಅಂತಾನು ಮಾಡ್ಕೋಬಹುದು ಗುಡಿಯಲ್ಲಿ ದೇವರು ಗಡಿಯಲ್ಲಿ ಯೋಧ ನಮ್ಮನ್ನು ಕಾಯುತ್ತಾರೆ ಅಂತ ಸೊ ಗಡಿಯಲ್ಲಿ ಕೂಡ ಯಕಾರಾಗಮ ಆಗುತ್ತೆ ನೆಕ್ಸ್ಟ್ ಕೆರೆ ಪ್ಲಸ್ ಇಂದ ಕೆರೆಯಿಂದ ಇದು ಕೂಡ ಆಗಮ ಆಗುತ್ತದೆ ಮುಂದೆ ಹರಿ ಪ್ಲಸ್ ಕೋಲು ಇಲ್ಲಿ ನೋಡ್ಕೋಬೇಕು ನೀವು ಉತ್ತರ ಪದದ ಸ್ಟಾರ್ಟಿಂಗ್ ಅನ್ನ ನೋಡ್ಕೊಂಡ ತಕ್ಷಣನೇ ನಮಗ್ ಗೊತ್ತಾಗ್ಬಿಡ್ಬೇಕು ಇದು ಲೋಪಸಂಧಿಯೂ ಅಲ್ಲ ಆದೇಶ ಸಂಧಿಯೂ ಅಲ್ಲ ಇದು ಲೋಪಸಂಧಿಯೂ ಅಲ್ಲ ಆಗಮ ಸಂಧಿಯೂ ಅಲ್ಲ ಆದೇಶ ಸಂಧಿ ಅಂತ ಹರಿ ಗೋಲು ಅಂತ ಆಗುತ್ತೆ ಕೊನೆ ಪ್ಲಸ್ ಕಾಣು ಕೊನೆಗಾಣು ಅಂತ ಆಗುತ್ತೆ ಓಕೆ ಚಳಿ ಪ್ಲಸ್ ಕಾಲ ಚಳಿಗಾಲ ಅಂತ ಆಗುತ್ತೆ ಯಾಕಂದ್ರೆ ಇಲ್ಲೆಲ್ಲಿ ಕಾಲ ಇದೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಅಂತ ರೈಟ್ ಎಲ್ಲವೂ ಕಗೆ ಗಳು ಬಂದಾಗ ಆದೇಶ ಸಂಧಿ ಆಗತ್ತೆ ನೆಕ್ಸ್ಟ್ ಪಾರ್ಟ್ ತ ಗಳು ಬಂದಿದೆ ಫಸ್ಟ್ ಅಲ್ಲಿ ಉತ್ತರ ಪದದ ಫಸ್ಟ್ ವರ್ಡ್ ತ ಬಂದಾಗ ಅದು ಕೂಡ ನಮಗೆ ಇಂಡಿಕೇಶನ್ ಏನು ಅಂದರೆ ಆದೇಶ ಸಂಧಿ ಕೈ ಪ್ಲಸ್ ತೊಳೆ ದೊಳೆ ಕೈ ಪ್ಲಸ್ ತುಂಬಿ ಕೈ ತುಂಬಿ ಒಳ ಪ್ಲಸ್ ತುಟಿ ಒಳದುಟಿ ಬೆಳು ಪ್ಲಸ್ ತಿಂಗಳು ಬೆಳದಿಂಗಳು ಅಂತ ಆಗತ್ತೆ ಇಲ್ಲಿ ನೋಡ್ಬೇಕು ಕಂಬನಿ ಅಂದಾಗ ಪ ಇದೆ ಪ್ಲಸ್ ಹಿಂದೆ ಯಾವ ಅಕ್ಷರ ಇದ್ರೂ ಪರವಾಗಿಲ್ಲ ಪ ಉತ್ತರ ಪದದ ಸ್ಟಾರ್ಟಿಂಗ್ ಇದ್ದಾಗ ಅದು ಬ ಆಗತ್ತೆ ಕಂಬನಿ ಈಸ್ ಈಕ್ವಲ್ ಟು ಕಂ ಪ್ಲಸ್ ಪನಿ ಇವೆಲ್ಲವೂ ಆದೇಶ ಸಂಧಿಯಾಗಿ ನಾವು ರೆಕಗ್ನೈಸ್ ಮಾಡ್ತೀವಿ ರೈಟ್ ಇದರೊಂದಿಗೆ ನಾವು ಸಾಮಾನ್ಯ ಕನ್ನಡ ಮ್ಯಾರಥಾನ್ ಕ್ಲಾಸ್ ಒನ್ ಅನ್ನ ಮುಗಿಸಿದೀವಿ ಇದು ಪೇಪರ್ ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಮುಂದಿನ ಲೆಕ್ಚರ್ ಸೀರೀಸ್ ಒಂದಿಗೆ ಮತ್ತೆ ಸಿಗೋಣ ನಿಮ್ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು